ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ಜ್ವಾಲಾಗ್ನಿಯಾಗಿ ಧಗೆದಗಿಸ್ತಾ ಇದೆ ಮಂಡ್ಯ ಬಂದ ಯಶಸ್ವಿಯಾದ ಬೆನ್ನಲ್ಲೇ ಬೆಂಗಳೂರು ಮತ್ತು ಕರ್ನಾಟಕ ಬಂದ್ಗೆ ರೂಪುರೇಷೆ ರೆಡಿಯಾಗ್ತಾ ಇದೆ ಕಾವೇರಿಗಾಗಿ ರೊಚ್ಚಿಗೆದ್ದಿದ್ದಾರೆ ಕನ್ನಡಿಗರು ಮಂಗಳವಾರ ಬೆಂಗಳೂರು ಬಂದ್ ಬೆಂಗಳೂರು ಬಂದ್ಗೆ ನೂರಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿರುವಂತಹದ್ದು ಕರ್ನಾಟಕ ಬಂದ್ಗೂ ಸಂಘಟನೆಗಳು ಚಿಂತನೆಯನ್ನು ಮಾಡಿವೆ ಕುರುಬೂರು ಶಾಂತಕುಮಾರ್ ವಾಟಾಳ್ ನಾಗರಾಜ ಮಧ್ಯೆ ಚರ್ಚೆ ಆಗ್ತಾ ಇದೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿಗಾಗಿ ಗೀಳಿಡ್ತಾ ಇದ್ದಾರೆ ಕನ್ನಡಿಗರು ಮಂಗಳವಾರ ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಕರ್ನಾಟಕ ಬಂದ್ಗೂ ಕೂಡ ಸಿದ್ಧತೆಗಳು ತಯಾರಿಗಳು ಚರ್ಚೆಗಳಾಗ್ತಾ ಇರುವಂತಹದ್ದು ಕುರ್ಬೂರು ಶಾಂತಕುಮಾರ್ ಮತ್ತು ವಾಟಾಳ್ ನಾಗರಾಜ್ ನಡುವೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಚರ್ಚೆ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಇವತ್ತು ಸ ಮಧ್ಯ ಸಂಜೆ ಅಷ್ಟೊತ್ತೊಳಗೇನೆ ಈ ಕರ್ನಾಟಕ ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇದೆ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಪ್ರತಿಭಟನೆ ಜೋರಾಗಿತ್ತು ಮಂಡ್ಯವನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಗ ಹೊರಹಾಕಲಾಗಿತ್ತು ಕಾವೇರಿಯ ವಿಚಾರಕ್ಕೆ ಈ ಬೆನ್ನಲ್ಲೇ ಬೆಂಗಳೂರು ಬಂದ್ಗೂ ಕೂಡ ಕರೆ ಕೊಟ್ಟಿರುವಂತಹದ್ದು ಇಪ್ಪತ್ತಾರನೇ ತಾರೀಕು ಬಂದ್ ಕರೆ ಕೊಟ್ಟಿದ್ವಿ ಕೊಟ್ಟು ಕೂಡ ರಾಜ್ಯದ ಜನರ ದೃಷ್ಟಿಯಿಂದ ರೈತರ ಹಿತ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳ ಮುಖಂಡರನ್ನ ಭೇಟಿ ಮಾಡಿ ಇಪ್ಪತ್ತಾರನೇ ತಾರೀಕು ಬಂದನ್ನು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಡಿ ಅಂತ ಕೇಳ್ತೀವಿ ಅಂತ ನಾವು ನಿಮ್ಗೆ ಹೇಳಿದ್ವಿ ಅದೇ ರೀತಿ ಇವತ್ತು ನಾವು ನಮ್ಮ ಕರ್ನಾಟಕದ ಹೋರಾಟ ಹಿರಿಯ ಹೋರಾಟಗಾರರಂಥ ವಾಟಾಳ್ ನಾಗರಾಜ್ರವರನ್ನ ಮತ್ತು ಅವರ ಹಲವಾರು ಸಂಘಟನೆಗಳ ಮುಖಂಡರನ್ನ ಕನ್ನಡಪರ ಸಂಘಟನೆಗಳ ಮುಖಂಡರನ್ನ ಭೇಟಿ ಮಾಡಿದ್ವಿ ಅವ್ರಿಗೆ ಇವತ್ತು ನಾವು ಘೋಷಣೆ ಮಾಡಿರ್ತಕ್ಕಂಥ ವಿಚಾರವನ್ನು ಅವರ ಮನ ದಟ್ಟು ಮಾಡಿದ್ದೀವಿ ಹಿನ್ನೆಲೆ ಮತ್ತು ಏನೇನು ನಡೆದಿದೆ ಯಾಕೆ ಮಾಡ್ತಾಯಿದ್ದೀವಿ ಅಂತಕ್ಕಂಥ ವಿಚಾರ ಅವರು ಕೂಡ ನಾವು ಇಪ್ಪತ್ತಾರನೇ ತಾರೀಕು ನೀವು ಬೆಂಬ ಬಂದ್ಗೆ ಬೆಂಬಲ ಅದು ಕರೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಾವೇನು ವಿರೋಧ ಮಾಡಿಲ್ಲ ಆದರೆ ಇನ್ನೂ ಸ್ವಲ್ಪ ವೈಡ್ ಆಗಿ ಇಡೀ ರಾಜ್ಯಕ್ಕೆ ಗೊತ್ತಾಗುವಂಥ ಒಂದು ಹೋರಾಟವನ್ನು ರೂಪಿಸಬೇಕಾಗಿತ್ತು ಆದರೆ ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಸೋಮವಾರ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಪ್ರಬಲ ಶಕ್ತಿಯಾಗಿ ಹೋರಾಟ ಮಾಡೋಣ ನಾಡಿನ ಜನರು ಇದಕ್ಕಾಗಿ ಅದಕ್ಕೆ ಸೋಮವಾರ ನಮ್ಮೆಲ್ಲ ಸಂಘಟನೆಗಳು ಮೀಟಿಂಗ್ ಕರೆದಿದ್ದೀವಿ ತಾವೆಲ್ಲರೂ ಬನ್ನಿ ಎಲ್ಲ ಸೇರಿಕೊಂಡು ಪ್ರಬಲವಾಗಿ ಹುರಾಟ ರೂಪಿಸೋಣ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರೇನು ಸೋಮವಾರ ಸದ್ಯ ಸಭೆ ಕರೆದಿದ್ದಾರೆ ಆ ಸಭೆಗೂ ಕೂಡ ನಾವು ಭಾಗವಹಿಸ್ತೀವಿ ಮತ್ತು ಕರ್ನಾಟಕದಲ್ಲಿ ಹಿಂದೆಂದೂ ನಡೆಯಲಾರದಂಥ ಬಂದನ್ನು ನಾವು ಮಾಡಬೇಕು ಅಂತ ಚಿಂತನೆ ಮಾಡಿದ್ದೀವಿ ಅದರಿಂದ ಇನ್ನುಳಿದ ಮುಖಂಡರು ಕೂಡ ಭೇಟಿ ಮಾಡಿ ಆ ಬಂದ್ ಯಶಸ್ವಿಗೆ ಬೇಕಾದಂಥ ಮನವಿಯನ್ನು ಮಾಡ್ತೀವಿ ಇದು ಜನರ ಬಂದಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಟ್ತಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪವಿತ್ರ ಮಂಡ್ಯ ಬಂದ್ನ ಸಕ್ಸಸ್ ಬೆನ್ನಲ್ಲೇ ಈಗ ಬೆಂಗಳೂರು ಬಂದ್ಗೆ ರೂಪರೇಷೆ ಆಗಿರುವಂತಹದ್ದು ಕರ್ನಾಟಕ ಬಂದ್ ಅನ್ನು ಕೂಡ ಮಾಡಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಧಿಕೃತ ಮಾಹಿತಿ ಸಿಗಬಹುದು ಅಂತ ಪ್ರೇಮ್ ಕರ್ನಾಟಕ ಬಂದ್ ವಿಚಾರದಲ್ಲಿ ಸೋಮವಾರ ಅಂತಿಮವಾಗಿರುವಂತಹ ದಿನಾಂಕವನ್ನ ಘೋಷಣೆ ಮಾಡ್ತಾರೆ ಇವ ಸೋಮವಾರ ಸಭೆಯನ್ನ ನಡೆಸಿ ಅದಾದ ಬಳಿಕ ತೀರ್ಮಾನವನ್ನ ಮಾಡ್ತಾರೆ ಆದ್ರೆ ಈಗಾಗಲೇ ಬೆಂಗಳೂರು ಬಂದ್ಗೆ ಮಂಗಳವಾರ ಕರೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೋಮವಾರ ಬಂದ್ನ ಮೀಟಿಂಗ್ ಇರೋದ್ರಿಂದ ಮಂಗಳವಾರದ ಬಂದ್ ಬಗ್ಗೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಅಪಸ್ವರವನ್ನ ಕೂಡ ಎತ್ತಿದ್ವು ಬೇಕಾಗಿತ್ತ ಅಗತ್ಯ ಇತ್ತ ಅಖಂಡ ಕರ್ನಾಟಕವನ್ನ ಬಂದ್ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಮುಖಾಮುಖಿಯಾಗಿ ಕುರುಬುರು ಶಾಂತಕುಮಾರ್ ಹಾಗೂ ಕನ್ನಡ ಪರ ಸಂಘಟನೆಗಳ ಸಭೆ ಕೂಡ ನಡೆಯಿತು ಆದರೆ ಕುರುಬುರು ಶಾಂತಕುಮಾರ್ ಅವರು ಬೆಂಗಳೂರು ಬಂದ್ನ ವಾಪಸ್ಗೆ ಯಾವುದೇ ಕಾರಣಕ್ಕೂ ನಾನು ಬಂದ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಬೆಂಗಳೂರಿನ ಜನರಿಗೆ ಡಬಲ್ ಬಂದ್ ಆಗುವಂತಹ ಸಾಧ್ಯತೆ ಇದೆ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡುವಂತಹ ಸಾಧ್ಯತೆ ಇದೆ ಸೊ ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರು ಬಂದ್ ಅಂತೂ ಇದ್ದೇ ಇದೆ ಹಾಗಾಗಿ ಎರಡೆರಡು ಬಂದ್ನ ಬಿಸಿ ಬೆಂಗಳೂರು ಜನರಿಗೆ ತಟ್ಟುವಂತಹ ಸಾಧ್ಯತೆ ಇದೆ ಬೆಂಗಳೂರು ಬಂದ್ ಬೆಂಗಳೂರು ಬಂದನ್ನಂತೂ ತುಂಬ ತುಂಬಾ ಸಕ್ಸಸ್ ಆಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕುರುಬೂರು ಶಾಂತಕುಮಾರ್ ಅವರು ಎಲ್ಲಾ ಸಂಘಟನೆಗಳ ಬೆಂಬಲವನ್ನು ಕೂಡ ಯಾಚಿಸಿದ್ದಾರೆ ಪ್ರೇಮ್ ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಶಾಂತಕುಮಾರ್ ಅವರಿದ್ದಾರೆ ಮಾತಾಡ್ಸೋಣ ಅವ್ರನ್ನ ಸರಿಗ ಬೆಂಗಳೂರು ಬಂದ್ ಬಗ್ಗೆ ನೀವು ಆಲ್ರೆಡಿ ಕರೆ ಕೊಟ್ಟಿದ್ದೀರಾ ಬಟ್ ಸಣ್ಣ ಮಟ್ಟದ ಗೊಂದಲ ಇನ್ನಿತರ ಕನ್ನಡ ಸಂಘಟನೆಯವರು ಹೇಳ್ತಾ ಇರುವಂತದ್ದು ಬೆಂಗಳೂರು ಬಂದನ ವಾಪಸ್ ಪಡೆದುಕೊಂಡು ಕರ್ನಾಟಕ ಬಂದ್ ಏನಾದ್ರು ಬೆಂಬಲ ಕೊಡೋದಕ್ ಸಾಧ್ಯನಾ ಏನು ಅಂತ ಮನವೊಲಿಕೆ ಖಾಲಿಯಾಗಿದೆ ಜಲಾಶಯಗಳಲ್ಲಿ ಅಲ್ಪ ಸ್ವಲ್ಪ ನೀರು ಉಳಿದಿದೆ ಅದಕ್ಕೋಸ್ಕರ ನಾವು ತಕ್ಷಣ ಹೋರಾಟಕ್ಕೆ ಕರೆ ಕೊಡಬೇಕು ಅಂತೇಳಿ ಸಡನ್ನಾಗಿ ನಾವು ಬಂದನ್ನು ತಪ್ಪಾಗ್ತ ಅಂತೇಳಿ ಒಂದು ಒಂದೆರಡು ದಿವಸ ಕಾಲಾವಕಾಶ ಕೊಟ್ಟು ಇಪ್ಪತ್ತ್ಮೂರು ಇಪ್ಪತ್ತಾರಕ್ಕೆ ಬಂದು ಕರೆ ಕೊಟ್ಟಿದ್ದೀವಿ ಇದು ಯಾರದೇ ಪ್ರತಿಷ್ಠೆ ಅಲ್ಲ ಎಲ್ಲ ಸಂಘಟನೆಗಳನ್ನ ಮನವಿ ಮಾಡ್ತಾಯೀವಿ ಈಗ ತಾನೇ ಕನ್ನಡ ಚಳುವಳಿಯ ನಾ ಒಟ್ಟಣ ನಾಗರಾಜ್ನ ಭೇಟಿ ಮಾಡಿ ಅವ್ರಿಗೆ ಅವನ್ನು ತಂದಿದ್ದೀವಿ ಅವರು ಕೂಡ ನಮ್ಮ ಬಂದ್ಗೇನು ವಿರೋಧ ಮಾಡಿಲ್ಲ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದಾರೆ ಅವರೇ ನಿಮ್ಮ ಮಾಧ್ಯಮದಲ್ಲೂ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಬೇರೆ ಮುಖಂಡರುಗಳ್ನ ಭೇಟಿ ಮಾಡ್ತೀವಿ ಇದು ಸಾರ್ವಜನಿಕವಾದಂಥ ಚಿಂತನೆ ಮಾಡುವಂಥ ಹೋರಾಟ ಕುಡಿಯೋ ನೀರು ಪ್ರತಿಯೊಬ್ಬರಿಗೂ ಬೇಕು ಇದು ಪ್ರತಿಷ್ಠೆ ಪ್ರಶ್ನೆ ಬರಲ್ಲ ಯಾರು ಬೇಕಾದ್ರೂ ಬಂದು ಲೀಡರ್ಶಿಪ್ ತಗೊಳ್ಳಿ ಇಪ್ಪತ್ತಾರನೇ ತಾರೀಕು ಬೆಂಗಳೂರು ನಗರ ಕಂಡರಿಯದಂಥ ಬಂದನ್ನು ಮಾಡಬೇಕು ಜನಸಾಮಾನ್ಯರೇ ಮಾಡಬೇಕು ಇದು ಒಬ್ಬ ವ್ಯಕ್ತಿಗತವಾದ ಆಗಬಾರ್ದು ಶಾಂತಕುಮಾರ್ಗೋಸ್ಕರರು ಮಾಡಬಾರ್ದು ಇನ್ನೊಬ್ಬರಿಗೋಸ್ಕರರು ಮಾಡಬಾರ್ದು ಇದು ನಮಗೋಸ್ಕರ ಅಂತ ಪ್ರತಿಯೊಬ್ಬರೂ ಮಾಡಬೇಕು ಇವರು ಕೂಡ ಇನ್ನು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಯವರು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡ್ತಾ ಇದ್ದಾರೆ ಸೊ ಈ ವೇಳೆಯಲ್ಲಿ ಪ್ರತ್ಯೇಕ ಬಂದ್ನ ಮಾಡಿದ್ರೆ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥದ್ದು ಅವರು ವಾದ ತಾವೇನು ಹೇಳ್ತೀರಾ ಸರ್ ಇಲ್ಲ ಅವ್ರೇನು ಕರ್ನಾಟಕದ ಬಂದು ಕರೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ನೀವು ಬೆಂಗಳೂರು ಬಂದು ಕರೆ ಕೊಟ್ಟಿದ್ದೀರಿ ಆದರೂ ಕೂಡ ನಾವು ಸೋಮವಾರ ನಾವು ಸರ್ ಸಭೆ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡ್ತೀವಿ ನಿಮ್ಮ ಬಂದ್ಗೆ ನಾವು ವಿರೋಧ ಮಾಡಿಲ್ಲ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಆ ಸಭೆ ಕರೆದಿದ್ದಾರೆ ನಾವು ಹೋಗ್ತೀವಿ ಬೆಂಗಳೂರು ಬಂದನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ ಬಂದನ್ನು ಯಶಸ್ವಿ ಮಾಡಿ ಅಂತ ಕೇಳಿದೀವಿ ಅವತ್ತಿಗೂ ಕೇಳ್ತೀವಿ ಅದರಿಂದ ಅವರು ಅವತ್ತಿಗೆ ಪನ ಮನ ಪರಿವರ್ತನೆ ಮಾಡಿಕೊಂಡು ಬೆಂಗಳೂರು ನಗರದ ಜನರ ಹಿತದೃಷ್ಟಿಯಿಂದ ಬಂದ್ಗೆ ಬೆಂಬಲ ಕೊಟ್ಟು ಸಹಕಾರ ಕೊಟ್ಟರೆ ಖಂಡಿತವಾಗಲೂ ಕೂಡ ಯಶಸ್ವಿ ಬಂದಾಗ್ತದೆ ಸೋಮವಾರ ತಾವು ಸಭೆಗೆ ಹೋಗ್ತೀರಾ ಅವರು ಕರ್ನಾಟಕ ಬಂದನ್ನು ಕರೆ ಕೊಟ್ಟರೆ ತಾವು ಕೂಡ ಯಾವ ರೀತಿ ಬೆಂಬಲ ನಾವು ಅಲ್ಲಿ ಅವರು ಮುಂದೆ ಕೊಟ್ಟರೆ ಬಿಟ್ಟರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಹೇಳಿದ್ದೀವಿ ಸೋಮವಾರ ಸಭೆಗೆ ಹೋಗ್ತೀವಿ ಮತ್ತೆ ನಾವು ಮನವಿ ಮಾಡ್ತೀವಿ ಅವ್ರು ನಮ್ಗೆ ವಿರೋಧ ಮಾಡಿಲ್ಲ ಅಂತಕ್ಕಂಥ ಕಾರಣದಿಂದ ನಮ್ಮ ಬಂದು ಯಶಸ್ವಿ ಆಗ್ತದೆ ವಿರೋಧ ಮಾಡಿದರೆ ಎಲ್ಲ ನಾವು ಯೋಚನೆ ಮಾಡಬೇಕಾಗಿತ್ತು ಅದರಿಂದ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡಿ ಜನರ ದೃಷ್ಟಿಯಿಂದ ಇದಕ್ಕೆ ಸಹಕಾರ ಕೊಡಿ ಅಂತ ಈಗ ಬಂದ್ಗೆ ಕರೆ ಕೊಟ್ಟ ಬಳಿಕ ಸಾಕಷ್ಟು ಜನ ತಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಯಾವ ರೀತಿ ಇರುತ್ತೆ ಏನು ಮೇಡಮ್ ಜನ ನಮಗೆ ಬೆಂಬಲ ಕೊಟ್ಟು ನಮ್ಮೇನು ಇರೋ ಮಾಡಬೇಡಿ ನೀವು ನಿಮಗೋಸ್ಕರ ನಿಮ್ಮ ಪದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ನೀರಿ ನೀರಿಗೋಸ್ಕರ ಹೋರಾಟ ಮಾಡ್ತೀವಿ ನೀವು ಬಂದು ಮಾಡಿ ಯಶಸ್ಸು ಮಾಡಿ ಇಡೀ ಜನಕ್ಕೆ ಅದಂತ ಗೊತ್ತಾಗ್ತದೆ ಸರ್ಕಾರಕ್ಕೆ ಬುದ್ಧಿ ಬರ್ತದೆ ನೀರು ನಿಲ್ಲಿಸ್ತಾರ ಡ್ಯಾಮ್ ಹರಿಸ್ತಕ್ಕಂಥ ನೀರ ಇರ್ತಕ್ಕಂಥ ನೀರೇ ಕಡಿಮೆ ಇದೆ ಕುಡಿಯಲ್ಲಿ ನೀರು ಆಗಲ್ಲ ಅಂತ ಸರ್ಕಾರದವರೇ ಪದೇ ಪದೇ ಪೇಪರ್ ಹೇಳ್ತವ್ರೆ ಮೇಕೆದಾಟು ಕೊಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವೆಲ್ಲ ವಿಚಾರಗಳು ಸರ್ಕಾರ ಗೊತ್ತಾಗಲಿ ಅಂತ ನಾವು ಹೋರಾಟ ಮಾಡ್ತಿರೋದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬೆಂಗಳೂರು ಬಂದು ಯಾಕ್ರೀ ಮಾಡ್ತಾರೆ ಬೆಂಗಳೂರಿನ ಮಾನ ಮರ್ಯಾದೆ ಯಾಕೆ ಹಾಳು ಮಾಡ್ತಾರೆ ಅನ್ನುವಂತಹ ಕಡಕ್ ಮಾತನ್ನ ಹೇಳ್ತಾ ಇದಾರೆ ಏನ್ ಹೇಳ್ತೀರ ಡಿ ಕೆ ಶಿವಕುಮಾರ್ ಹಿಂಗ್ ಮಾಡಿ ಮಾಡಿ ಅವಾಂತರಗಳು ಮಾಡಿ ನೀರ್ ನಿಲ್ಲ ತಮಿಳ್ನಾಡು ಆ ಭಾರಿ ಅರ್ಥಗರ್ಭಿತವಾದ ಒಬ್ಬ ಮಂತ್ರಿಯಾಗಿ ಮಾತಾಡೋದಿಲ್ಲ ಬೇಜವಾಬ್ದಾರಿ ಹೇಳಿಕೆಗಳು ಇವತ್ತು ಕರ್ನಾಟಕದ ಜನರನ್ನ ಮತ್ತು ರೈತರನ್ನ ಬಲಿ ತಗೊಳ್ಳುವಂಥ ಪರಿಸ್ಥಿತಿ ಆಗಿದೆ ಇವ್ರ ಬಗ್ಗೆ ನಾನು ಏನು ಮಾಡ್ತೀವಿ ಹೋರಾಟ ಮಾಡ್ತಿದೆ ಯಾಕೆ ಅದರಲ್ಲೂ ಬೆಂಗಳೂರು ಸರ್ಕಾರ ಹೋರಾಟ ಮಾಡಿದ್ರೆ ನೀರ್ ಯಾಕೆ ಬಿಡ್ಬಿಡ್ತಿರು ನೀರು ಬಿಡಲ್ಲ ಅಂತ ಹೇಳಿಕೆ ಕೊಟ್ಟವ್ರು ಯಾರು ಇವ್ರಿ ಅಲ್ವಾ ನೀರೆಲ್ಲ ಬಿಟ್ಟವ್ರು ಯಾರು ಅವರೇ ಅಲ್ವಾ ಈಗಲೂ ಬಿಡ್ತಾ ಇರೋರು ಯಾರು ಈ ರೀತಿ ನಡವಳಿಕೆಗಳೇ ಜನರು ಸಾಯಿಸ್ತಾ ಇರೋದು ಫೈನಲ್ ಆಗಿ ಸರ್ ಬಂದು ನಿಮ್ಮ ಹಿಂದೆ 26 ಗೆ ಬಂದಿರುತ್ತೆ ಇದು ಜನರು ಬಂದು ಎಲ್ಲ ಜನ ಸಹಕಾರ ಮಾಡಬೇಕು ಪ್ರತಿಯೊಬ್ಬರು ಸಹಕಾರ ಮಾಡಿ ನಾವೇನು ರಾಜಕಾರಣ ಮಾಡ್ತ ಇಲ್ಲ ನನಗೆ ಅದರ ಅವಶ್ಯಕತೆನೇ ಇಲ್ಲ ನಾನು 40 ವರ್ಷದಿಂದ ಹೋರಾಟ ಮಾಡಿದಿರಿ ಬೆಂಗಳೂರು ನಗರದ ಜನ ನಮ್ಮ ಕಾವೇರಿ ಅಚ್ಚುಕಟ್ಟು ಭಾಗದ ರೈತ ರೈತ ಶಕ್ತಿ ಕಾಪಾಡಲಿಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಕುರುಬರು ಶಾಂತಕುಮಾರ್ ಅವರ ಮಾತು ಕ್ಯಾಮೆರಾಮನ್ ವೀರಪ್ಪ ಜೊತೆ ಪವಿತ್ರಕಡ ತಲ ಪಬ್ಲಿಕ್ ಟಿವಿ ಬೆಂಗಳೂರು